ಅಂದಾಗ ಸರ್ ಇದು ಅರ್ಥ ಆಗಿಲ್ಲ ಪಾಠ ಅಂತ ಹೇಳಿದ್ವಿ. ಅರ್ಥ ಆಗತ್ತೆ ಅನುಭವ ಹೋಗಿ ಚೆನ್ನಾಗಿತ್ತ ಅಂತ ಮೇಸ್ಟ್ ಹೋಗಿದ್ರು ಸರಿಯಾಗಿ ನಮ್ಗೆ. ನೀವು ಕಾಲೇಜ್ ಟೈಮಲ್ಲಿ ಯಾವ್ದಾರ ಸಿನಿಮಾ ಕಾಲೇಜ್ ಬಂಕ್ ಮಾಡಿ ಹೋಗಿರತ್ತರ? ಕಾಲೇಜ್ ಹೋಗೇ ಇಲ್ಲಪ್ಪ, ಬರೀ ಬಂಕೆ. ತೇಜಸ್ವಿ ಲೋಕ ಹೇ ಹಮಾರೆ ಪಾಸ್. ಸೊ ಟಿಕೆಟ್ ಇಲ್ಲ, ಟಿಕೆಟ್ ಇಲ್ಲದೆ ಇದ್ದಾಗ ನಾವು ನೋಡಿದ್ವಿ ಇನ್ನೇನು ಬ್ಲಾಕಲ್ಲಿ ತೊಗೋಬೇಕಲ್ಲ, ಬ್ಲಾಕಲ್ಲಿ ತೊಗೊಂಡ್ವಿ ಟಿಕೆಟ್ನ. ತೊಗೊಳ್ತಾ ಇದ್ದಂಗೆ ಅಷ್ಟೊತ್ತಿಗೆ ಪೊಲೀಸ್ ಬಂದ್ಬಿಟ್ರು. ಅವ್ನು ಬ್ಲಾಕಲ್ಲಿ ಕೊಟ್ಟಿದ್ದು ಅವ್ನು ಟಿಕೆಟ್ ಕೊಟ್ಟಿದ್ದಾನೆ, ದುಡ್ಡು ಇಸ್ಕೊಂಡಿಲ್ಲ, ಓಡೋಗ್ಬಿಟ್ಟ ಅವನು. ಅದು ನಾಲ್ಕು ಜನಕ್ಕೆ ಟಿಕೆಟ್ ಇರೋದಷ್ಟೇ ಆ ಕಾಲದಲ್ಲಿ ಟೆಂಟ್ಗೆ. ಇನ್ನೆಲ್ಲ ನಾವು 10 ಜನ ಫ್ರೀಯಾಗಿ ಹೋಗ್ತಾ ಇದ್ವಿ ಜೊತೆಗೆ. ಏನ್ ಮಾಡ್ತೀರ ನಿಮ್ ಮಕ್ಳು ಏನಾರ ಸಿನಿಮಾಗೆ ಹೋಗ್ತಿದ್ರೆ ಕಾಲೇಜ್ ಬಂದ್ ಕೊಡ್ತಿದ್ರೆ ಹೋಗೋ ಅಂತಿದ್ದೆ ನಾನೇ ದುಡ್ಕೊಂಡು ಕಳಿಸ್ತಿದ್ದೆ. ಮತ್ತೆ ದರ್ಶನ್ ಅಂತೂ ಕೇಳ್ಬೇಡಿ, ಸುದೀಪ್ ದರ್ಶನ್ ಅವ್ರ ಫಿಲ್ಮ್ಗಳೆಲ್ಲ ಅಂತೂ ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಊಟ ಕೊಟ್ಟಿದ್ದ ದುಡ್ಡು ಬಸ್ ಚಾರ್ಜ್ ನಡ್ಕೊಂಡು ಹೋಗಿದೀವಿ ಎಷ್ಟೋ ಸರಿ ನಾವು, ಗೊತ್ತಾ? ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಕಂಟೆಂಟ್ ಏನಪ್ಪಾ ಅಂತಂದ್ರೆ, ಈಗಿನ ಜನರೇಷನ್ ಅಲ್ಲಿ ಸಿನಿಮಾ ಎಲ್ಲರೂ ನೋಡ್ತಾ ಇದ್ದೀರಾ ಕೂಡ, ಎಲ್ಲರೂ ನೋಡಿದ್ದೀರಾ ಕೂಡ. ಹಾಗೆ ಈಗಿನ ಜನರೇಷನ್ ಅಲ್ಲಿ ಇರುವ ಸಿನಿಮಾಗಳು ಯಾವ ತರ ಇರ್ತಾ ಇದೆ, ಯಾವ ತರ ಇರ್ತಾ ಇಲ್ಲ, ಯಾವ ತರ ನಿಮ್ ಫೀಲಿಂಗ್ಸ್ ಸಿನಿಮಾಗಳನ್ನ ನೋಡಿ ಯಾವ ತರ ನಿಮಗೆ ಖುಷಿ ಆಗ್ತಾ ಇದೆಯೋ, ಆದರೆ ಅದೇ ತರ 1960 ಆಗಿನ ಜನರೇಷನ್ ಅಲ್ಲಿ ಸಿನಿಮಾಗಳನ್ನ ಯಾವ ತರ ಪ್ರೀತಿಸ್ತಾ ಇದ್ರು, ಯಾವ ತರ ನೋಡ್ತಾ ಇದ್ರು, ಸಿನಿಮಾಗಳನ್ನ ನೋಡಕ್ಕೆ ಯಾವ ತರ ಜನರು ನುಗ್ಗಿ ನುಗ್ಗಿ ಹೋಗ್ತಾ ಇದ್ರು, ಹಾಗೆ ಕಾಲೇಜ್ ಟೈಮಲ್ಲಿ ಸ್ಕೂಲ್ ಟೈಮಲ್ಲಿ ಬಂಕ್ ಮಾಡಿ ಯಾವ ಥರ ಸಿನಿಮಾಗಳನ್ನ ಹೋಗ್ತಾ ಇದ್ರು, ಆ ಸಿನಿಮಾಗಳನ್ನ ನೋಡಿ ಅವ್ರಿಗೆ ಏನೇನು ಖುಷಿ ಆಗ್ತಾ ಇತ್ತು, ಯಾವ ಥರ ಭಾವನೆಗಳು ಮೂಡ್ತಾ ಇದ್ವು ಅವ್ರಿಗೆ, ಅದನ್ನ ಅದಕ್ಕೋಸ್ಕರನೇ ನಾವು ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಅದೇ ಥರ 50-60 ಏಜ್ ಆಗಿರೋರನ್ನ ಮಾತಾಡ್ಸ್ಬೇಕಂತಿದ್ದೀವಿ, ಬನ್ನಿ ವಿಡಿಯೋ ಮಾಡೋಣ. ಮನೆಗೆ ನರಸಿಂಹರಾಜು ರಾಜ್ಕುಮಾರ್ ಎಲ್ಲ ಬಂದು ಹೋಗಿದ್ದಾರೆ ನಮ್ಮ ಮನೇಲಿ, ಅವ್ರ ರಿಲೇಷನ್ಸ್ ಎಲ್ಲ ಹಿಂದೆ ಇದ್ದರು. ಸೊ ಹಾಗಾಗಿ ನಮಗೆ ರಾಜ್ಕುಮಾರ್ ಅಂದರೆ ಭಾಳ ಇಷ್ಟ. ಈವನ್ ನರಸಿಂಹರಾಜು, ಆಮೇಲೆ ಬಾಲ್ಕೃಷ್ ಅವರೆಲ್ಲ ಲಾಸ್ಟ್, ಆಮೇಲೆ ಬಂದವರು ಬಾಲಕೃಷ್ಣ ನಮ್ಮ ಕಾಲಕ್ಕೆ. ಈ 3 ಜನನೇ ನಮಗೆ ತುಂಬ ಇಷ್ಟವಾದದ್ದು. ಆ ಕಾಲದಲ್ಲಿ ಗಾಳಿಗೋಪುರ, ನಾಂದಿ ಪಿಕ್ಚರ್ಗಳೆಲ್ಲ ನೋಡಿದ್ದೀವಿ, ಭಾಳ ಇಷ್ಟ ಆಗಿದೆ. ಅಂದರೆ ಇವಾಗ ಆ ಥರ ಒಳ್ಳೆ ಇದು ಇಲ್ಲ. ಇವಾಗ ಆ ಥರ ಅಂದ್ರ ಫ್ಯಾಮಿಲಿ ಇದ್ದಾಗ ಸೆಂಟಿಮೆಂಟಲ್ ಪಿಕ್ಚರ್ಸ್ ಇರ್ತಾ ಇತ್ತು. ಇವಾಗ ಏನೋ ಎಂಜಾಯ್ಮೆಂಟ್ ಮಾಡ್ಕೊಂಡ್ ಬರೋಂಥ ಪಿಕ್ಚರ್ಗಳು. ಇವಾಗ ನಾನು ಈ ನಡುವೆ ನಂದು ಲಾಸ್ಟ್ ಪಿಕ್ಚರ್ ವಸಂತ ಗೀತ, ನನ್ನ ಮದುವೆ ಆದಮೇಲೆ ಲಾಸ್ಟ್ ಪಿಕ್ಚರ್ ವಸಂತ ಗೀತ, ನಾನು ನನ್ನ ವೈಫ್ ಇಬ್ಬರು ಹೋಗಿದ್ವಿ, ಅದೇ ನನ್ನ ಲಾಸ್ಟ್. ಇನ್ನು ಬೇರೆ ಯಾರ್ದು ನೋಡಿಲ್ಲ. ನಾ ಪಕ್ಕ ರಾಜ್ಕುಮಾರ್ ಭಕ್ತ ನಾನು ಅಷ್ಟೇ. ನಾವು ಮನೆ ಮುಂದೆ ಒಂದು ಜಟ್ಕಾದಲ್ಲಿ ಇದು ಹಾಕೊಂಡ್ ಬರ್ತಾ ಇದ್ರು, ಟಮಟೆ ಹೊಡ್ಕೊಂಡ್ ಬರೋರು ಜಟ್ಕಾದಲ್ಲಿ. ಆವಾಗ ನಾವು ಓಡ್ತಾ ಇದ್ವಿ, ಮಕ್ಕಳೆಲ್ಲ ಹುಡುಗರೆಲ್ಲ ಓಡೋಗಿ ಪಾಂಪ್ಲೆಟ್ಸ್ ಕೊಡೋರು. ಅವಾಗೆಲ್ಲ ಟೆಂಟ್ಗಳೇ ಇರೋದಿಲ್ಲ. ನಾವು ಜಾಸ್ತಿ ನೋಡಿರೋ ಟೆಂಟ್ ಅಂದ್ರೆ ನಮ್ಮ ಯಡಿಯೂರ್ ಟೆಂಟಲ್ಲೇ ನಾವು ಜಾಸ್ತಿ ಪಿಕ್ಚರ್ಗಳು ನೋಡಿರೋದು ನಾವು. ಸೊ ಅದು ಬಂದ ತಕ್ಷಣ ದುಡ್ಡು ಹೆಂಗಿರುತ್ತೋ ಇಲ್ವೋ ಅವನಿಸ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು, ಅದು 4 ಜನಕ್ಕೆ ಟಿಕೆಟ್ ಇರೋದಷ್ಟೇ ಆ ಕಾಲದಲ್ಲಿ ಟೆಂಟ್ಗೆ. ಇನ್ನೆಲ್ಲ ನಾವು 10 ಜನ ಫ್ರೀಯಾಗಿ ಹೋಗ್ತಾ ಇದ್ವಿ ಜೊತೆಗೆ ಎಲ್ಲ ಅಷ್ಟೇ. ಬಿಡಪ್ಪ ಮಕ್ಕಳೇನು ಅಂತೆಲ್ಲ ಹೋಗಿ ನಮಗೆ ಅಲ್ಲಿ ಒಂದು ಬೆಂಚ್ ಇರ್ತಾ ಇತ್ತು, ಆ ಬೆಂಚ್ ಹಾಕಿ ಕುಡಿಸ್ತಾ ಇದ್ರು. ನಾವು ಸ್ವಲ್ಪ ಪೊಲೀಸ್ ಮನೆಯವರು, ಸೊ ಅದಕ್ಕೋಸ್ಕರ ನಮ್ಗೆ ಒಂದೇ ಪೊಲೀಸ್ ಮನೆಯವ್ರು ಬಂದಿದಾರಪ್ಪ ಬೆಂಚ್ ಹಾಕ್ರಪ್ಪ ಅಂತ ಬೆಂಚ್ ಹಾಕ್ತಾ ಇದ್ರು. ಆ ಟೆಂಟಲ್ಲಿ ಬೀಡಿ ವಾಸನೆಗಳು, ಕೆಳಗೆ ಮರಳಿರೋರು, ಏನೋ ಒಂದು ಚೆನ್ನಾಗಿರೋದು ಬಿಡಿ. ಅವಾಗ ಇದು ಲಾಸ್ಟಲ್ಲಿ ನ್ಯಾಷನಲ್ ಆಂಥಮ್ಗೆ ಎಲ್ಲರೂ ನಿಂತ್ಕೊಂಡು ಅದು ಮುಗಿಯೋವರೆಗೂ ಹೋಗ್ತಾ ಇರಲಿಲ್ಲ, ಚೆನ್ನಾಗಿರೋದು. ಸ್ಟಾರ್ಟಿಂಗಲ್ಲಿ ಒಳ್ಳೆ ಭಕ್ತಿಗೀತೆ ಒಂದು ಹಾಕ್ತಾ ಇದ್ರು, ಇದ್ರದ್ದು ಬರ್ತಾ ಇದ್ರು ನಮ್ಮ ವೆಂಕಟೇಶನ ಅಥವಾ ಬೇರೆ ಯಾವುದೋ ಕೆಲವು ಹಾಕ್ತಾ ಇದ್ರು, ಇರ್ತಾ ಇದ್ವು. ಅದೆಲ್ಲ ಚೆನ್ನಾಗಿತ್ತು ಸರ್ ಅದೆಲ್ಲ ಬಿಡಿ. ಅದೇ ನೀವು ಅವಾಗಿನ ಸಿನಿಮಾ ನೋಡ್ಬೋದು. ಆಮೇಲೆ ಅದಾದ್ಮೇಲೆ ಕಾಲೇಜಿಗೆ ಬಂದ್ಮೇಲೆ ಇವ್ರದ್ದು ಕಾಶಿನಾಥ್ ಒಂದು ಪಿಕ್ಚರ್ಗೆ ಹೋಗಿದ್ವಿ ಅನುಭವ ಆಗೇ. ಅದು ಕಾಲೇಜ್ ಬಂಕ್ ಮಾಡಿಬಿಟ್ಟು 32 ಜನನೂ ಬಂಕ್ ಮಾಡಿ ಕಾಲೇಜಿಂದ ಶಾಂತಿನಲ್ಲಿತ್ತು ಹೊಟ್ಟೋದ್ವಿ ಎಲ್ಲರೂ. ಆಮೇಲೆ ಮತ್ತೆ 2ನೇ ದಿವಸ ಕಾಲೇಜಿಗೆ ಬಂದಾಗ ಸರ್ ಇದು ಅರ್ಥ ಆಗಿಲ್ಲ ಪಾಠ ಅಂತ ಹೇಳಿದ್ವಿ. ಹ್ಞೂ ಅರ್ಥ ಆಗತ್ತೆ ಅನುಭವ ಹೋಗಿ ಚೆನ್ನಾಗಿತ್ತ ಅಂತ ಮೇಸ್ಟ್ ಹೋಗಿದ್ರು ಸರಿಯಾಗಿ ನಮಗೆ. ಸೊ ಆವಾಗ ಏನಪ್ಪ ಅಂತ ಹಂಗೆ ಆವಾಗ ಅವಾಗ ಫ್ರೆಂಡ್ಸ್ ಎಲ್ಲ ಸೇರಿದ್ಮೇಲೆ ಬಂಕ್ ಹೊಡೆದು ಹೋಗ್ತಾ ಇದ್ವಿ ಕಾಲೇಜ್ ಲಿಡೋ. ಆಮೇಲೆ ಇದು ಗ್ಯಾಲಕ್ಸಿ ಇಲ್ಲೆಲ್ಲ ಇಂಗ್ಲೀಷ್ ಪಿಕ್ಚರ್ ಬರೋದು ಒಳ್ಳೊಳ್ಳೆ ಆ ಕಾಲಕ್ಕೆ, ಪೊಸೈಡನ್ ಅಡ್ವೆಂಚರ್, ಆಮೇಲೆ ಟವರಿಂಗ್ ಇನ್ಫರ್ನೋ ಇಂಥದ್ದೆಲ್ಲ ಕೆಲವು ಇಂಗ್ಲೀಷ್ ಪಿಕ್ಚರ್ ಬರೋದು. ಅದಕ್ಕೂ ಹೋಗ್ತಾ ಇದ್ವಿ. ಲಾರ್ಡ್ ಅಂಡ್ ಹಾರ್ಡಿ ವಿ ಎಂಜಾಯ್ಡ್ ಇನ್ ಮೈ ಅವರ್ ಲೈಫ್ ಟೈಮ್. ಲಾರ್ಡ್ ಅಂಡ್ ಹಾರ್ಡಿ, ಆಮೇಲೆ ಚಾರ್ಲಿ ಚಾಪ್ಲಿನ್ ಮಾತ್ರ ನಾವು ಬಿಡ್ತಾನೆ ಇಲ್ಲ. ಆ ಥರ ಪಿಕ್ಚರ್ ಬಂದರೆ ನಮ್ಗೆ ಯಾರೋ ದೊಡ್ಡವ್ರು ಕರ್ಕೊಂಡು ಇದ್ರು, ಅದು ನೋಡೇ ನೋಡ್ತಾ ಇದ್ವಿ 100%. ಇಲ್ಲ ನಮ್ಮದು ಕೋ ಎಜುಕೇಷನ್ ಇಲ್ಲ, ನಮ್ಮದು ನಮಗೆ
ಮಿಡ್ಲ್ ಸ್ಕೂಲಲ್ಲೇನ ಇತ್ತು ಕೋ ಎಜುಕೇಷನ್ನು, ಅವಾಗೇನು ಬೇರೆ ಥರ ಇದ್ವಿ. ಹೈಸ್ಕೂಲಿಗೆ ಬಂದು ನ್ಯಾಷನಲ್ ಹೈಸ್ಕೂಲು ಕಾಲೇಜು ಅಲ್ಲೆಲ್ಲ ಕೋ ಎಜುಕೇಷನ್ ಇರಲಿಲ್ಲ ಮುಂಚೆ ಜಾಸ್ತಿ. ಈಗ ಹೆಂಗೋ ಬಂದ್ವಿ ಅಂದರೆ ಚೆನ್ನಾಗಿತ್ತು. ನಮ್ಮ ಕಾಲೇಜ್ ಡೇಸ್ ಇಸ್ ದ ಬೆಸ್ಟ್ ಡೇಸ್ ಇನ್ ಅವರ್ ಲೈಫ್. ಆಮೇಲಿಂದ ಇನ್ ಯಾವತ್ತೂ ಸಿಗಲ್ಲ ಆ ಲೈಫು, ಇಲ್ಲವೂ ಇಲ್ಲ ಇನ್ನು ಮುಂದಕ್ಕೆ. ನಾನು ಟೆಂಟಲ್ಲ ನಮ್ಮನೆ ಹತ್ರ ಶಾಂತಿ ಥಿಯೇಟ್ರ್ ಶುರುವಾಯಿತು. ಆಮೇಲೆ ನಂದಾ ಥಿಯೇಟ್ರ್ ಬಂತು ಅಲ್ಲಿಗೆ ಮನೆ ಹತ್ರ. ಆ ಕಾಲದಲ್ಲಿ ಶಾಂತಿ ಥಿಯೇಟ್ರಲ್ಲಿ ಏನು ಅಂದರೆ ಸ್ಕ್ರೀನು ಅದೇನೋ ಆಟೋಮೆಟಿಕ್ ಆಗಿ ಮೇಲಕ್ಕೆ ಹೋಗತ್ತಂತೆ ಅಂತ ಎಲ್ಲ ಖುಷಿ. ಆ ಸ್ಕ್ರೀನ್ ನೋಡೋಕ್ಕೆ ಗಾಂಧಿ ಕ್ಲಾಸ್ಗೆ ಹೋಗ್ತಾ ಇದ್ವಿ. ನಮಗೆ ಹಿಂದೆ ತೊಗೊಂಡ್ರೆ ಇಷ್ಟ ಇರಲಿಲ್ಲ. ನಮ್ಮ ಮನೇಲಿ ಗಲಾಟೆ, ಏಯ್ ಹಿಂದೆ ಬಾರೋ ಅಂದ್ರೆ ಇಲ್ಲ ನಾನು ಮುಂದೆ ಸ್ಕ್ರೀನ್ ನೋಡಬೇಕು ಅಂದ್ಬಿಟ್ಟು ಆ ಸ್ಕ್ರೀನ್ ಆಟೋಮೆಟಿಕ್ಕಾಗಿ ಎತ್ಕೊಳ್ಳೋದು ಹಿಂಗೆ. ಅದನ್ನು ನೋಡೋಕ್ಕೆ ನಾವು ಸ್ಕ್ರೀನ್ ನೋಡೋಕ್ಕೆ ಅಂತ ಹೋಗ್ತಾ ಇದ್ವಿ. ಶಾಂತಿ ಥಿಯೇಟ್ರು ನಂದಾ ಥಿಯೇಟ್ರಿಗೆ ಹೋಗ್ತಾ ಇದ್ವಿ. ಆ ಕಾಲಕ್ಕೆ ಫಸ್ಟ್ ನೋಡಿದ್ದು ಶಾಂತಿ ಥಿಯೇಟ್ರಪ್ಪ ನಮ್ಮ ಯೋಗ್ತೆಗೆ. ಅವಾಗ ಯಾವುದೋ ಒಂದು ನಂದಾದಲ್ಲಿ ಗಂಗೆ ಗೌರಿ ಬಂದಿತ್ತು. 1963-67 ಇರ್ಬೋದು. ಆಮೇಲೆ ಇಲ್ಲಿ ಯಾವುದೋ ಹಿಂದಿ ಪಿಕ್ಚರ್ಗೆ ಹೋಗಿದ್ವಿ ಒಂದು ಶಾಂತಿನಲ್ಲಿ. ಗಂಗೆ ಗೌರಿ ಬಹಳ ಚೆನ್ನಾಗಿತ್ತು ಆ ಕಾಲದಲ್ಲಿ. ಮೊನ್ನೆ ರೀಸೆಂಟ್ ಆಗಿ ಒಂದು ಇದು ನೋಡಿದ್ನಪ್ಪ, ಅದು ಮಕ್ಕಳೆಲ್ಲ ಮೊಮ್ಮಕ್ಕಳೆಲ್ಲ ಗಲಾಟೆ ಮಾಡಿದ್ದಕ್ಕೆ ಇಲ್ಲ ಇಲ್ಲ ಇದು ಇವಂದು ಮೊನ್ನೆ ಇದು ಇದು ಬಂತಲ್ಲ ಅವನು ದಕ್ಷಿಣ ಕನ್ನಡದ ಒಂದು ತೆಗ್ದಿದ್ದಲ್ಲ ಕಾಂತಾರ. ಮೊನ್ನೆ ನನಗೆ ನನ್ನ ಮೊಮ್ಮಕ್ಕಳೆಲ್ಲ ಗಲಾಟೆ ಮಾಡಿದ್ರು, ಎಲ್ಲ ಗಲಾಟೆ ಮಾಡಿ ನನ್ನ ಥಿಯೇಟ್ರಿಗೆ ಬರಲ್ಲ ಅಂತ ಗಲಾಟೆ ಮಾಡಿದೆ. ಇಲ್ಲ ಇಲ್ಲೇನೋ ಫಂಕ್ಷನ್ ಇದೆ ಬರಬೇಕು ಅಂತ ಹೇಳಿದ್ರು. ಸೊ ಫಂಕ್ಷನ್ಗೆ ಅಂತ ಕರ್ಕೊಂಡೋಗ್ಬಿಟ್ಟು ನನ್ನನ್ನು ಥಿಯೇಟ್ರ್ ಒಳಗೆ ಕರ್ಕೊಂಡೋಗ್ಬಿಟ್ಟು ದೂಸರ ಮಾತಾಡಬಾರ್ದು ಅಂತ ಹಿಂಗೆ ಕಣ್ಬಿಟ್ಟು ನೋಡಿಕೊಂಡು ಒಳಗೆ ಕರ್ಕೊಂಡೋದ್ರು ನನ್ನ. ಏನಪ್ಪ ನೀವು ಹಿಂಗೆ ಮಾಡ್ತೀರಾ ನನ್ನನ್ನು ಅಂತ ಕೇಳಿದೆ. ಆಮೇಲೆ ಕಾಂತಾರ ಕರ್ಕೊಂಡು ಕೂಡಿಸ್ಬಿಟ್ರು. ಆಮೇಲೆ ನಾನು ಆಮೇಲೆ ಆಚೆ ಬಂದಮೇಲೆ ಇನ್ನೊಂದ್ಸತಿ ಕಾಂತಾರ ನೋಡಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದೆ. ಹುಡುಗರೆಲ್ಲ ಗಲಾಟೆ ಮಾಡಿದ್ರು ನನ್ನ ಅಕ್ಕನ ಮಕ್ಕಳು ಅವರು ಇವರೆಲ್ಲ ನಾನು. ಹಾಗೆ ಲಾಸ್ಟ್ ಪಿಕ್ಚರ್ ಕಾಂತಾರ ನೋಡಿದ್ನಪ್ಪ, ನಂಗೆ ತುಂಬ ಇಷ್ಟ ಆಯಿತು ಅವನು. ನಾವು ಭಾಳ ಚಿಕ್ಕ ವಯಸ್ಸಿನಿಂದ ಫಿಲಮ್ ನೋಡೋ ಒಂದು ಹವ್ಯಾಸ, ಬಟ್ ಇತ್ತೀಚೆಗೆ ನೋಡೋದನ್ನು ನಾನು ಬಿಟ್ಬಿಟ್ಟಿದ್ದೀನಿ. ನಾವು ಟೆಂಟಲ್ ಪಿಕ್ಚರ್ ನೋಡ್ತಾ ಇದ್ವಿ ಸರ್. ಟೆಂಟಲ್ ಪಿಕ್ಚರ್ ನೋಡೋದು ಅಂತಂದರೆ ಗಂಗೆ ಗೌರಿ, ಭೂ ಕೈಲಾಸ ಇಂಥ ಪಿಕ್ಚರ್ಗಳು ನೋಡ್ಕೊಂಡು ಬಂದಂಥವ್ರು. ಆಮೇಲೆ ಅದನ್ನು ನಮ್ಮೂರಲ್ಲಿ ಹಳ್ಳಿನಲ್ಲಿ ಪಿಕ್ಚರ್ ಇರಲಿಲ್ಲ. ಅದು ನಾವು ಆ ಕೋಡಹಳ್ಳಿ ಅಂತ ಒಂದು ಊರಿತ್ತು, ಆ ಊರಿಗೆ ಆ ಗಂಗೆ ಗೌರಿ ಅಂದರೆ ನಮ್ಮ ಇವರು ನಮ್ಮ ಇವರು ಹೇಳಿದಾಗೆ ಹಿಂದಿನ ಕಾಲದಲ್ಲಿ ಒಂದು ಜಟ್ಗ ಗಾಡಿ ಒಳಗೆ ಕರ್ಕೊಂಬರೋರು. ಜಟ್ಗಾ ತಮಟೆ 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 ಹೊಡ್ಕೊಂಡು ಇಷ್ಟಾಗಲ್ಲ ಪಾಂಪ್ಲೇಟ್ ಕೊಟ್ಬಿಟ್ಟು ಒಂದು 4 ಲೈನಲ್ಲಿ ಬರೆದುಬಿಟ್ಟು ಮುಂದಿನ ಚಿತ್ರವನ್ನು ಪರದೆಯ ಮೇಲೆ ನೋಡಿ ಅಂತ ಒಂದು ಹಾಕ್ಬಿಡೋರು. ನಾವು ಇದ್ರ ಮುಂದೆ ಏನೈತಿ ಅಂತ ನೋಡಿಕೊಂಡು ಪಿಕ್ಚರ್ ಹೋಗೋದು. ಆಮೇಲೆ ಆಮೇಲೆ ನಾವು ಟೆಂಟ್ಗೆ ಬಂದಮೇಲೆ ಫಸ್ಟ್ ಹೋಗಿ ಕರುಳಿನ ಕರೆ ಇರ್ಬೋದು, ಫಸ್ಟ್ ಹೋಗಿ ಹೋದೋ ಟೆಂಟ್ಗೆ. ಅದು ನನ್ನ ಮಗನ ಟಿಕೆಟೇ ಸಿಗಲಿಲ್ಲ. ಮ್ಯಾಲ 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 ಹತ್ತರು ಫುಲ್ ರಶ್, ಫುಲ್ ರಶ್. ಆಮೇಲೆ ಚೆಕೆ ಕಂಟಿನ್ಯೂ ಕ್ಯೂನಲ್ಲಿ ಕಂಟಿನ್ಯೂ ಮಾಡ್ತಾರೆ. ಸಿನಿಮಾ ರಿಲೀಸ್ ನೆನಪಿದೆಯಾ ಅದು ಎಷ್ಟು ಅಂತ ನೆನಪಿಲ್ಲ, ಬಟ್ ಪಿಕ್ಚರ್ ಅಂತೂ ಕರುಳಿನ ಕರೆ. ಅದು ಕ್ಯೂ ಕಂಟಿನ್ಯೂ ಇದೆ ಆಗೋದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ದೋ ಮುಂದೆ ಹೋಗಿ ನಿಂತ್ಕೊಂಬಿಟ್ಟು ನೆಕ್ಸ್ಟ್ ಗ್ಯಾರಂಟಿ ಸಿಗುತ್ತೆ ಅಂತ ಹಾಗೆ ಆ ಥರ ನಾವು ನೋಡಿಬಿಟ್ಟು ಆಮೇಲೆ ಹೋಗ್ತಾ ಇದ್ದೀವಿ. 8 ಅಣಿ ಕೊಟ್ಟರೆ ಒಳಗಡೆ ಬಿಟ್ಬಿಡೋರು, 8 ಅಣಿ ಕೊಟ್ಟರೆ ನಾವು ಆ ಮಳೆ ಮೇಲೆ ಕೂತ್ಕೊಂಡು ಪಿಕ್ಚರ್ ನೋಡ್ತಾ ಇದ್ವಿ. ಆಗಿನ ಟೈಮಲ್ಲಿ 8 ಅಣಿ ಟಿಕೆಟು ಇದು ಚೇರ್ಗಾದ್ರೆ 2 ರೂಪಾಯಿ ಟಿಕೆಟ್, 2 ರೂಪಾಯಿ. ನಾವೆಲ್ಲ 8 ಅಣಿ ಟಿಕೆಟ್ ನೋಡಿಕೊಂಡು ಬಂದಂಥವ್ರು. ನಾವು ಒಂದೊಂದ್ಸತಿ ಹುಡುಗರು ಅಂದ್ಬಿಟ್ಟು 4 ಅಣಿಗೆ ಕೊಟ್ಬಿಟ್ಟು ಹೋಗ್ಬಿಡ್ತಾ ಇದ್ರು. ಹಂಗೆ ಯಾವ ಅಲ್ಲೇನು ಏನು ಇಲ್ಲ, ಜಾಗ ಇರೋದು ಯಾವುದೋ ಮೂಲೆ ಕೂರ್ಸೋರು. ಆ ಥರ ಪಿಕ್ಚರ್ ನೋಡಿಕೊಂಡು ನಾವು ಬಂದಿದ್ದು. ಕಾಲೇಜ್ ಟೈಮಲ್ಲಿ ಏನಾರ ಜಂಪ್ ಮಾಡಿ ಹೋಗಿದ್ದು ಕಾಲೇಜ್? ನಾನು ಕಾಲೇಜ್ ಟೈಮಲ್ಲಿ ಬಂಕ್ ಒಂದೆರಡು ಸಾರ್ತಿ ಬಂಕ್ ಮಾಡಿ ಹೋಗಿದ್ದೀವಿ. ಅವಾಗ ಅವರು ಕಣ್ಣಿಟ್ಬಿಡೋರು. ಈ ಹೈಸ್ಕೂಲ್ ಲೆವೆಲ್ನಲ್ಲೇ ನಾವು ಬಂಕ್ ಮಾಡೋ ಒಂದ್ಸಾರ್ತಿ ಬಂಕ್ ಮಾಡಿದಾಗ ಕಣ್ಣಿಟ್ಬಿಟ್ರು. ಒಂದ್ಸಾರ್ತಿ ನಮ್ಮ ಫ್ರೆಂಡು ಶ್ರೀನಿವಾಸ ರೆಡ್ಡಿ ಅಂತ, ಆ ಬಂಕ್ ಇಟ್ಟು ಅವನ ಫಿಲಮ್ ಭಾಳ ಹುಚ್ಚು ಅವನಿಗೆ. ಆ ಬಲೆ ಜೋಡಿ ಇಂಥ ಪಿಕ್ಚರ್ಗಳೆಲ್ಲ ನೋಡ್ತಾ ಇದ್ದಂಥವನಿಗೆ ಅವನ್ನ ಕೊನೆಗೆ ಫೇಲೇ ಮಾಡಿಬಿಟ್ರು.
ಯಾಕೆ ಅಂತಂದ್ರೆ ವಿಪರೀತ ಪಿಕ್ಚರು ಈ ಕ್ಲಾಸಿಗೆ ಬರ್ತಾ ಇಲ್ಲ ಅಂತ ಹೇಳಿ ಆ ಥರ ನಮ್ಮಲ್ಲಿ ಸ್ಟ್ರಿಕ್ಟ್ ಇತ್ತು. ಅದರಿಂದ ಬಂಕ್ ಹೈಸ್ಕೂಲಲ್ಲಿ ಬಂಕ್ ಮಾಡೋದು, ಕಾಲೇಜಲ್ಲಿ ನಮಗೆ ಹೋಗೋವಂಥ ಅವಶ್ಯಕತೆ ಇರಲಿಲ್ಲ, ಈವ್ನಿಂಗ್ ಬೇಕಾದ್ರೆ ಹೋಗ್ತಾ ಇದ್ದು. ಅದರಿಂದ ನಮಗೇನು ಇದೇನು ಆಗಲಿಲ್ಲ. ನಮಗೆ ಫೇವ್ರೇಟ್ ಅಂದರೆ ಹೀರೋ ಸರ್ ನಿಮಗೆ ಫೇವ್ರೇಟ್? ನಮ್ಮ ರಾಜ್ಕುಮಾರು, ನರಸಿಂಹರಾಜು, ಬಾಲಣ್ಣ ಬಹಳ ಇಷ್ಟ. ಯಾವ ಥರ ಮೀಟ್ ಆಗಿದ್ದೀರಿ ಸರ್? ರಾಜ್ಕುಮಾರ್ ಅವ್ರನ್ನ ನಾನು ಹತ್ತರಿಂದ ತುಂಬ ನೋಡಿದ್ದೀನಿ. ರಾಜ್ಕುಮಾರ್ ಅವ್ರನ್ನ ನೋಡಿದ್ದೀನಿ, ಬಾಲಣ್ಣನು ಹತ್ತಿರದಿಂದ ನೋಡಿದ್ದೀನಿ. ಅವ್ರದ್ದು ಭಾಳ ಇಷ್ಟ ನಮಗೆ. ಯಾಕೆ ಅಂತಂದರೆ ಆಗಿನ ಕಾಲದಲ್ಲಿ ನಮಗೆ ಒಂದು ಮಾರ್ಗದರ್ಶನ ನೀಡತಕ್ಕಂಥದ್ದು ಮತ್ತು ಒಂದು ಫ್ಯಾಮಿಲಿ ಫಿಲಮ್ಗಳು ಬರ್ತಾಯಿದ್ವು, ಅದರಿಂದ ಸ್ವಲ್ಪ ನೀತಿ ಪಾಠ ತಿಳಿದಂಥದ್ದು ಅವೆಲ್ಲ ನಮಗೆ ಭಾಳ ಇಷ್ಟ ಆಗ್ತಾಯಿತ್ತು. ಇವತ್ತಿಗಿಂತ ಆವತ್ತಿನ ಫಿಲಮ್ಗಳು, ಈಗಿನ ಜನ್ರೇಷನಲ್ಲಿ ಸಿನಿಮಾಗಳು ಯಾವ ಥರ? ಈಗಿನ ಜನ್ರೇಷನ್ಗೆ ಫಿಲಮ್ಗಳು ಯಾಕೋ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ಇತ್ತೀಚೆಗೆ ಬಂದಂಥ ಕಾಂತಾರ ಸ್ವಲ್ಪ ಚೆನ್ನಾಗಿತ್ತೆ ಹೊರತು, ಬಟ್ ಮಿಕ್ಕಿದಂಥವು ಯಾರದೇ ಆ್ಯಕ್ಟ್ರ್ ಇದ್ರು ಕೂಡ ಏನಪ್ಪ ಈಗ ಆ್ಯಕ್ಟ್ರ್ಗಳು ಮಾಡ್ತಾರೆ ಇದೇನು ನೋಡೋ ಆಸಕ್ತಿನೇ ಕಳ್ಕೊಂಡು ಹೋಗ್ಬಿಟ್ಟಿದ್ದೇವೆ ನಾವು ಇವಾಗ. ಯಾಕೆಂದರೆ ಆ ಥರದ ಫಿಲಮ್ಮು ಜನಗಳು ಇನ್ನೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ, ಬಟ್ ಅನ್ಫಾರ್ಚುನೇಟ್ಲಿ ಯಾವುದು ಅಂಥವು ಬರ್ತಾ ಇಲ್ಲ. ಫ್ಯಾಮಿಲಿ ನೋಡುವಂಥವು, ಕೂತ್ಕೊಂಡು ನೋಡುವಂಥವು ಬರ್ತಾ ಇಲ್ಲ. ಈವನ್ ನಾವು ಧಾರಾವಾಹಿ ನೋಡೋಕ್ಕೆ ಬೇಜಾರಾಗುವಂಥ ಸ್ಟೇಜಿಗೆ ಬಂದುಬಿಟ್ಟಿದ್ದೇವೆ. ಎಲ್ಲದ್ರೊಳಗೆ ಅಲ್ಲೂ ಹೀರೋ ಹೀರೋಯಿನ್ನು, ಆಮೇಲೆ ಇನ್ನೊಬ್ಬರು ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೊಳ್ಳೋದು, ಅವ್ರಿಗೆ ಒಬ್ಬನಿಗೆ ಇಬ್ಬರು ತೋರಿಸೋದು, ಅಥವಾ ಒಬ್ಬ ಏನೋ ಒಂದು ಒಂದು ಏನೋ ಆ್ಯಕ್ಟ್ರ್ಗಳೇ ಒಂದು ರೀತಿ ಇಷ್ಟ ಇಲ್ಲದಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು ನಮಗೆ ಕಾಣ್ತಾ ಇದೆ. ಈಗಿನ ಜನ್ರೇಷನಲ್ಲಿ ಯಾವ ಆ್ಯಕ್ಟರ್ ನಿಮಗೆ ಇಷ್ಟ ಸರ್? ಈಗಿನ ಜನ್ರೇಷನಲ್ಲಿ ಯಾಕೋ ಏನೋ ಅಲ್ಪ ಸ್ವಲ್ಪ ಅಂತಂದರೆ ನಮ್ಮ ಶಿವರಾಜ್ ಕುಮಾರು, ನಮ್ಮ ಅಪ್ಪು ಅವರು ಚೆನ್ನಾಗಿದ್ದರು, ಅವರು ಅನ್ಫಾರ್ಚುನೇಟ್ ಇದೇ ಥರ ಆದರು. ಅದರಿಂದ ನಮಗೆ ಅಪ್ಪುನೇ ಇಷ್ಟ ಅಂತ. ಅಪ್ಪುವ್ರ ಸಿನಿಮಾ ಎಷ್ಟು ನೀವು ನೋಡಿದ್ದೀರಾ? ಇಷ್ಟ ಆಯ್ತು ಸರ್. ಅವರು ಸಿನಿಮಾ ಅಂತಂದರೆ ಅವ್ರದ್ದು ಅವ ಅವ್ರದ್ದು ಕೆಲವು ಬಂದದಲ್ಲ ಯಾವುದು ಆಕಾಶ ಅಪ್ಪು, ಆ ಫಿಲಮ್ಗಳೆಲ್ಲ ಚೆನ್ನಾಗಿದ್ದಾವೆ. ಶಿವರಾಜ್ ಕುಮಾರ್ ಸಿನಿಮಾಗಳು ಸಿನಿಮಾ ಅವ್ರದ್ದು ಭಾಳ ಕಡಿಮೆನೇ ನಾವು ನೋಡಿರ್ತಕ್ಕಂಥದ್ದು. ಇರೋದ್ರಲ್ಲಿ ಅವರು ಸಣ್ಣ ತಂಗಿ ಆನಂದ ಫಿಲಮ್, ಮತ್ತೆ ಅವರು ಒಡಿ ಬಡಿ ಕಡಿ ಅನ್ನೋಕೆ ನಾವು ಬಹಳ ದೂರನೇ. ಫ್ಯಾಮಿಲಿ ಸೆಂಟಿಮೆಂಟ್ ಸಿನಿಮಾಗಳು ನಿಮ್ಗೆ ಇಷ್ಟ? ಇಷ್ಟ.